ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಕ್ಕೆ ಈಗ ಆಲ್ರೆಡಿ ಸಾಕಷ್ಟು ಜನ ಮುಗಿ ಬೀಳ್ತಾ ಇದ್ದಾರೆ ಪ್ರತಿನಿತ್ಯ ಲಕ್ಷಾಂತರ ಸಂಖ್ಯೆಯಲ್ಲಿ ಮೈಸೂರಿಗೆ ಆಗಮಿಸುತ್ತಾ ಇದ್ದಾರೆ ಆದರೆ ದಸರಾ ನೋಡೋದಕ್ಕೆ ಬಂದವರಿಂದ ಪೊಲೀಸರ ಮೇಲೆ ಹಲ್ಲೆಯಾಗಿದೆ ಮೈಸೂರಿನಲ್ಲಿ ನಡು ರಸ್ತೆಯಲ್ಲೇ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ಪ್ರವಾಸಿಗರು ಅಂತ ಕರೆಸಿಕೊಳ್ಳುವಂತಹ ಕಿಡಿಗೇಡಿಗಳು ಬೇಗ ಹೋಗಿ ಅಂದಿದ್ದಕ್ಕೆ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಈ ಕಿಡಿಗೇಡಿಗಳು ಮೈಸೂರಿನ ಹಾರ್ಡಿಂಗ್ ಸರ್ಕಲ್ ವೃತ್ತದಲ್ಲಿ ನಡೆದಿರೋ ಘಟನೆ ಕರ್ತವ್ಯದಲ್ಲಿದ್ದ ರಾಜು ಅರುಣ್ ಕೌಶಿಕ್ ಅನ್ನುವ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ಪ್ರವಾಸಿಗರು ಬೆಂಗಳೂರು ಮೂಲದ ಉಮೇಶ್ ಹರೀಶ್ ಧ್ರುವ ಲತಾ ಗಾನವಿ ಸೇರಿದಂತೆ ಐವರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ ಟ್ರಾಫಿಕ್ ಜಾಮ್ ಆಗುತ್ತೆ ಮುಂದೆ ಹೋಗಿ ಅಂತ ಅಲ್ಲಿರುವಂತಹ ಟ್ರಾಫಿಕ್ ಪೊಲೀಸರು ಅವರನ್ನ ಮುಂದೆ ಕಳಿಸೋ ಪ್ರಯತ್ನದಲ್ಲಿರ್ತಾರೆ ಆದರೆ ಅವರು ಮಾತಿಗೆ ಮಾತು ಬೆಳೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ ಕಡೆಗೆ ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಇವರ ಮೇಲೆ ಎಫ್ಐಆರ್ ದಾಖಲಾಗಿದೆ ಹೆವಿ ಟ್ರಾಫಿಕ್ ಇತ್ತು ಹಂಗಾಗಿ ಮೂವ್ ಮಾಡಿ ಅಂತ ಹೇಳ್ತಾ ಇದ್ರು ಮೂವ್ ಮಾಡುವ ಅವರು ಸ್ಟಾಪ್ ಹಂಗೆ ಸ್ಲೋ ಮಾಡ್ಕೊಂಡ್ ಬರ್ತಾ ಇದ್ರು ಏ ಹೋಗಯ್ಯ ಹೋಗಿ ಹೋಗಿ ಅಂತ ಹೇಳ್ತಾ ಇದ್ರು ಅವ್ರು ಇವ್ರೆಂದು ಸರಿಯ ಮಾತಾಡಿ ಅಂತ ವೆಹಿಕಲ್ ತಗೊಂಡು ಅವ್ರು ಸ್ವಲ್ಪ ಧ್ವನಿ ಐತಲ್ವಾ ಸ್ವಲ್ಪ ಮಿರಿ ಏನೋ ಸ್ವಲ್ಪ ಟಚ್ ಆಯ್ತು ಏಯ್ ಹೆಂಗೆ ಮೇಲೆ ಟಚ್ ಮಾಡಿದೆ ನೀನು ಹೆಂಗ್ ಹೊಡೆದೆ ಅಂತ ಅವ್ರ ಕೋಪದಲ್ಲಿ ಅವ್ರು ಮಾತಾಡಿದ್ರು ಯಾರದು ಯಾರು ಯಾರು ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ